ಶಾಂತನೋ ಹೊರಡು, ನಾನು ನನ್ನ ವಿಷುನ ನೋಡಬೇಕು. ನೀನು ಹೇಳಿದ ಎರಡು ದಿನ ಕಳೆದಾಯ್ತು. ನೋಡು, ಇಷ್ಟು ದಿನ ನೀನು ಹೇಳಿದ ಹಾಗೆ ಕೇಳ್ಕೊಂಡು ಬಂದಿದ್ದೀನಿ. ಇಷ್ಟ ಇಲ್ಲದೆ ಇರೋ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ. ಈಗಲೂ ನಿನ್ನ ಕಾಲು ವಾಸಿ ಆಗಿಲ್ಲ ಅಂದರೆ ಅದು ನೀನು ಮಾಡಿದ ಪಾಪದ ಫಲ ಅಷ್ಟೇ. ಅಥವಾ ವಾಸಿ ಆದರೂ ನಾಟಕ ಆಡ್ತಿರ್ಬೋದು ನೀನು. ನೀನು ಹೀಗೆ ಅಂತ ಹೇಳೋದು ಕಷ್ಟ. ನೀನು ಆಡದೆ ಇರೋ ಆಟಗಳೇ ಇಲ್ಲ. ನನಗೆ ನನ್ನ ವಿಷು ಇವತ್ತು ಬೇಕು ಅಷ್ಟೇ. ನೋಡು, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ, ಇವತ್ತಿಗೆ ಸಾಕು. ನಿನಗೇನಾದರೂ ನಾನು ನನ್ನ ವಿಷು ಈ ಊರಲ್ಲಿರೋದು ಸಮಸ್ಯೆ ಅನ್ನೋದಾದರೆ ಹೇಳು. ನನ್ನ ವಿಷುನ ಕರ್ಕೊಂಡು ನಾನು ಎಲ್ಲಿಗಾದರೂ ಹೋಗ್ತೀನಿ. ವಿಷು ಹತ್ರದಲ್ಲೇ ಇದ್ದಾರೆ ಅಂತ ಗೊತ್ತಿತ್ತು, ನೋವು ನುಂಗ್ಕೊಂಡು ಬದುಕಿ ಸಾಕಾಗಿದೆ ನನಗೆ. ದಯವಿಟ್ಟು ನನ್ನ ವಿಷುನ ನನ್ನ ಜೊತೆ ಕಳಿಸ್ಕೊಟ್ಬಿಡು. ಇನ್ನು ನೀನು ಹೇಳ್ತಾ ಕೇಳೋದು ಏನು ಉಳಿದಿಲ್ಲ. ನಿನಗೆ ಹೇಳ್ತಾ ಇದ್ದೀನಿ, ಕೋಪ ಬರಿಸ್ಬೇಡ ನನಗೆ. ಹೇಳಿದ ಕೇಳಿಸ್ಲಿಲ್ವಾ ನಿನಗೆ ನನ್ನ ವಿಷು ಎಲ್ಲಿ ಗೊತ್ತಿಲ್ಲ? ನೋಡು, ನನ್ನ ವಿಷು ವಿಷಯದಲ್ಲಿ ತಮಾಷೆ ಮಾಡಬೇಡ. ಎಂಥ ಸ್ಥಿತಿನಲ್ಲಿದ್ರು ಅಂತ ನನ್ನ ಕಣ್ಣಾರೆ ನೋಡಿದ್ದೀನಿ. ಅದು ನೋಡಿ ಕೂಡ ಸುಮ್ಮನೆ ಇದ್ದೀನಿ ಅಂದರೆ ನಿನ್ನಂಥ ರಾಕ್ಷಸ ಇದ್ದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಹೊರಡು, ನಾನು ನನ್ನ ವಿಷುನ ಇವತ್ತು ನೋಡಲೇಬೇಕು. ಏಯ್, ಇವತ್ತು ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನು ನನ್ನ ವಿಷುನ ಇವತ್ತು ನೋಡಲೇಬೇಕು. ನೋಡು ಶಾಂತನು, ನಾನು ಕೊಟ್ಟ ಮಾತಿಗೆ ತಪ್ಪಲ್ಲ. ಬೇಕಾದ್ರೆ ನನ್ನ ವಿಷುನ ಕರ್ಕೊಂಡು ಹೊರಟೋಗ್ತೀನಿ. ನಿನ್ನ ವಿಷಯ ಯಾರ ಹತ್ರನೂ ಹೇಳೋದಿಲ್ಲ. ದಯವಿಟ್ಟು ನನ್ನನ್ನು ನನ್ನ ವಿಷು ಹತ್ರ ಕರ್ಕೊಂಡು ಹೋಗು.